ಪ್ರಧಾನವರೇ ಮಹಾನವರೇ, ಇನ್ನೊಂದು ಲಾಭದಾಯಕ ವರ್ಷ ಮತ್ತು ಒಳ್ಳೆಯ ಬೆಳೆಗಾಗಿ ನಿಮಗೆ ಅಭಿನಂದನೆಗಳು. ಈ ಬಾರಿ ಒಳ್ಳೆಯ ಬೆಳೆಯಾಗಿದೆ. ಕೈ ಕೆಸರಾದರೆ ಬಾಯಿಗೆ ಮೊಸರು, ಈ ಗಾದೆ ನಮಗೆಲ್ಲರಿಗೂ ಸತ್ಯವಾಗಿದೆ. ಸುರಕ್ಷಿತ ಮತ್ತು ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯುವುದಕ್ಕಾಗಿ ನಾವು ಫಸಲನ್ನು ಕೀಟಗಳು, ರೋಗಗಳು, ಕಳೆಗಳಿಂದ ರಕ್ಷಿಸಬೇಕಾದ್ದು ಬಹಳ ಅಗತ್ಯ. ಉತ್ತಮ ಬೆಳೆ ಬೆಳೆಯಲು ಮತ್ತು ಕಟಾವಿನ ನಂತರ ಹಾನಿಯಿಂದ ಪಾರಾಗಲು ಕೀಟನಾಶಕಗಳ ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಬಳಕೆ ಅಗತ್ಯವಾಗಿದೆ. ಅಂದಮೇಲೆ ಕೀಟನಾಶಕಗಳ ನಿರ್ವಹಣೆ ಮತ್ತು ಬಳಕೆಯ ಮೊದಲ ಹಂತದ ಬಗ್ಗೆ ಯಾರು ಹೇಳ್ತಾರೆ? ಪ್ರಧಾನರೇ, ಯಾವಾಗಲೂ ನೋಂದಾಯಿಸಿದ ಕೀಟನಾಶಕವನ್ನೇ ಬಳಸಬೇಕು. ಬಳಕೆಗೂ ಮೊದಲು ಲೇಬಲ್ ಅನ್ನು ಪೂರ್ತಿ ಓದಬೇಕು. ಕೀಟನಾಶಕಗಳನ್ನು ಸಾಗಾಟ ಮಾಡುವಾಗ ಆಹಾರ ಸೇವನೆ ಮಾಡಬಾರದು. ಜನರು ಮತ್ತು ಜಾನುವಾರುಗಳಿಂದ ದೂರ ಇರಬೇಕು. ಸರಿಯಾಗಿ ಹೇಳಿದೆ ರಾಮಣ್ಣ. ಮತ್ತೇನು? ಕೀಟನಾಶಕಗಳನ್ನು ಸುರಕ್ಷಿತವಾಗಿ ಅವುಗಳ ಮೂಲ ಡಬ್ಬದಲ್ಲಿ ಬೀಗ ಹಾಕಿ ಮಕ್ಕಳ ಕೈಗೆಟಕದಂತೆ ದೂರ ಇಡಬೇಕು. ನಾನು ಏನು ಹೇಳಬೇಕು ಅಂತಿದ್ದೀನಿ, ಸಿಂಪರಣೆ ಯಂತ್ರಗಳ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಸಿಂಪರಣೆಗೆ ಸರಿಯಾದ ನೋಜಲ್ನ ಬಳಕೆ ಮಾಡಬೇಕು. ಬಹಳ ಚೆನ್ನಾಗಿದೆ ಸುಬ್ಬಣ್ಣ. ಕೀಟನಾಶಕವನ್ನು ಅಳೆಯುವುದಕ್ಕೆ, ಮಿಕ್ಸ್ ಮಾಡೋದಕ್ಕೆ ಮತ್ತು ಸಿಂಪರಣೆ ಮಾಡುವಾಗ ನಾವು ಸೂಕ್ತ ವೈಯಕ್ತಿಕ ಸುರಕ್ಷತಾ ಉಪಕರಣಗಳನ್ನು ಬಳಸಬೇಕು. ಸರಿಯಾಗಿ ಹೇಳಿದೆ, ಚೆನ್ನಾಗಿ ಹೇಳಿದೆ. ಇನ್ಯಾರು? ಕೀಟನಾಶಕದ ಡಬ್ಬಗಳನ್ನು 3 ಬಾರಿ ತೊಳೆಯಬೇಕು ಮತ್ತೆ ಪುನರ್ ಬಳಕೆ ಆಗದ ಹಾಗೆ ಅದನ್ನು ತೂತು ಮಾಡಿ ನಾಶ ಮಾಡಿ ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡಬೇಕು. ಕೀಟನಾಶಕಗಳನ್ನು ಹ್ಯಾಂಡಲ್ ಮಾಡುವಾಗ ನಾವು ಸೂಕ್ತ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಸರಿಯಾಗಿ ಹೇಳಿದೆ ಬಪ್ಪಯ್ಯ, ಬಹಳ ಚೆನ್ನಾಗಿ ಹೇಳಿದೆ. ಸಿಂಪರಣೆ ಸಮಯದಲ್ಲಿ ಆಹಾರ, ಪಾನೀಯ ಸೇವನೆ ಅಥವಾ ಧೂಮಪಾನ ಮಾಡಬಾರದು. ಏನೇ ಅಪಘಾತಗಳಾದರೂ ತಕ್ಷಣ ಡಾಕ್ಟರ್ ಬಳಿಗೆ ಹೋಗಬೇಕು. ಹೋಗುವಾಗ ಪ್ರಾಡಕ್ಟ್ನ ಲೆಬೆಲ್ ತಗೊಂಡು ಹೋಗೋದಕ್ಕೆ ಮರಿಬಾರದು. ಅರೆ ಬೋಳ, ನೀನಂತೂ ಒಂದೇ ಒಂದು ಮಾತು ಆಡಿಲ್ಲ, ಏನಾಯ್ತು? ನಿನ್ನ ಮುಖ ಯಾಕೆ ಇಷ್ಟು ಹೇಳ್ಕೊಂಡಿದೆ? ಏನನ್ಲಿ ಪ್ರಧಾನ್ರೆ, ನನ್ನ ಅದೃಷ್ಟನೇ ಕೊಟ್ಟಿ ಅದ. ಕೀಟಗಳು ನನ್ನ ಫಸಲೆಲ್ಲ ನಾಶ ಮಾಡಿಬಿಟ್ಟವ. ಇನ್ನು ಏನು ಉಳಿದಿಲ್ರಿ. ಹೌದಾ? ಯಾಕೆ, ಏನಾಯ್ತು? ನಿನ್ನ ಫಸಲನ್ನು ಸರಿಯಾಗಿ ನೋಡ್ಕೊಂಡಿಲ್ವಾ ನೀನು? ಅಂದ್ರೆ ಸರಿಯಾದ ಕೀಟನಾಶಕ ಬಳಸಿಲ್ವಾ? ನಾನು ಪ್ರತಿ ಬಾರಿ ಮಾಡೋದೆಲ್ಲ ಮಾಡಿನ್ರಿ. ಆದ್ರ ಯಾವ ಕೀಟನಾಶಕ ಬಳಸಿದ್ಯ ಬಾಳ? ಭರವಸೆ ಇರೋರಿಂದ ಖರೀದಿ ಮಾಡಿಲ್ವಾ ನೀನು? ಈ ವರ್ಷ ನಾನೊಂದು ಮೊಬೈಲ್ ವ್ಯಾನಿಂದ ಖರೀದಿ ಮಾಡಿದ್ರಿ. ಅದರ ಬೆಲೆ ಕಡಿಮೆ ಇತ್ತು. ಅದೊಂದು ಹೊಸ ಪ್ರಾಡಕ್ಟ್ ಅಂತಂದ್ರು. ಬಳಕೆಗೂ ಸುರಕ್ಷಿತ, ಕೀಟಗಳಿಗೆ ಘಾತಕ ಅಂತಂದ್ರು. ಬೆಳೆ ಚಲೋ ಬರತ್ತದನಂದ್ರು. ಮತ್ತೆ ಹಾ, ನನಗೆ ನೆನಪದ, ಅವರು ರಶೀದಿ ಕೊಡೋದಕ್ಕೂ ಒಲ್ಲೆ ಅಂದ್ರು. ಅರೇ ಬಾಳ, ನೀನು ಬೋಳ ಅದ್ಯಲೋ, ಹೆಸರು ಬಾಳ, ಸ್ವಭಾವದಿಂದ ಬೋಳ. ಅವ್ರು ನಿನಗೆ ನಕಲಿ ಕೀಟನಾಶಕ ಮಾರಾಟ ಮಾಡಿ ಮೋಸ ಮಾಡಿದ್ರು. ಹಾ, ಮಾರ್ಕೆಟ್ನಾಗ ನಕಲಿ ಕೀಟನಾಶಕ ಕೂಡ ಬರ್ತದೇನ್ರಿ? ಹೋ, ನನಗದು ತಿಳಿದಿಲ್ರಿ. ಹಾ ಬಾಳ, ದೌರ್ಭಾಗ್ಯದಿಂದ ಬಹಳಷ್ಟು ನಕಲಿ ಕೀಟನಾಶಕಗಳು ಬರ್ತಾವೆ. ಅವುಗಳ ಲೆಬೆಲ್ಸ್ ನೋಡೋದಕ್ಕೆ ಅಸಲಿ ಕೀಟನಾಶಕಗಳ ಲೆಬೆಲ್ಸ್ ಆಗೇನೆ ಇರ್ತಾವೆ. ಇವುಗಳು ಸರ್ಕಾರದಲ್ಲಿ ನೋಂದಣಿ ಆಗಿರೋದಿಲ್ಲ ಮತ್ತು ಕಾನೂನುಬಾಹಿರಾಗಿರ್ತಾವೆ. ಈ ನಕಲಿ ಕೀಟನಾಶಕ ಪ್ರಯೋಜನ ಇಲ್ಲ ಅಥವಾ ಕೀಟಗಳ ಮೇಲೆ ಬಹಳ ಕಡಿಮೆ ಪ್ರಭಾವಕಾರಿ, ಕೆಲವೊಮ್ಮೆ ಪ್ರಭಾವನೇ ಬೀರೋದಿಲ್ಲ. ಹಾಗಾಗಿ ಬೆಳೆ ಹಾಳಾಗತ್ತೆ, ತಿಂಗಳ ದುಡಿಮೆ ಮತ್ತು ಹಣ ನಷ್ಟ ಆಗತ್ತೆ. ಅಷ್ಟೇ ಅಲ್ಲ, ಈ ನಕಲಿ ಕೀಟನಾಶಕ ಹಾನಿಕಾರಕ ವಿಷಕಾರಿ ಅವಶೇಷಗಳನ್ನ ಬಿಡ್ತಾವೆ. ಅದು ಬೆಳೆಗೆ, ಜಾನುವಾರುಗಳಿಗೆ, ಮಣ್ಣಿಗೆ, ನೀರಿಗೆ ಮತ್ತು ಪರಿಸರಕ್ಕೆ ಅಪಾಯ ತರುತ್ತದೆ. ಈಗ ತಿಳಿತಾ, ನಕಲಿ ಕೀಟನಾಶಕದ ಬಳಕೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ಎಲ್ರಿಗೂ ಬರೀ ಹಾನಿ ಅಷ್ಟೇ. ಓ ದೇವ್ರೆ, ಹಂಗಾರೆ ನಾವು ಏನ್ ಮಾಡೋದ್ರಿ? ಒಬ್ಬ ಜಾಗೃತ ರೈತನಾಗಿ ನೀನು ಯಾವಾಗಲೂ ಖರೀದಿ ಮಾಡುವಾಗ ಬಿಲ್ ಅಥವಾ ರಶೀದಿ ತಗೋಬೇಕು. ಬೆಲೆ ಬಗ್ಗೆ ಸಂದೇಹ ಇದ್ರೆ ಖರೀದಿಸಲೇಬಾರದು. ಪ್ರತಿಯೊಂದು ಡಬ್ಬದ ನೋಂದಣಿ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೈರಿ ಡಿಟೇಲ್ಸ್ ಅನ್ನು ಪರಿಶೀಲಿಸಿ ನೋಡಬೇಕು. ಡಬ್ಬದ ಸೀಲ್ ಒಡೆದಿಲ್ಲ ಅಥವಾ ಟ್ಯಾಂಪರ್ ಮಾಡಿಲ್ಲ ಅನ್ನುವುದನ್ನು ಖಚಿತಪಡಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ನಲ್ಲಿ ನೀಡಲಾದ ನಂಬರ್ಗೆ ಫೋನ್ ಮಾಡಬೇಕು. ಧನ್ಯವಾದ ಪ್ರಧಾನ್ರೆ, ಇನ್ನೊಂದ್ಸಲ ನಾನು ಈ ತಪ್ಪು ಮಾಡಂಗಿಲ್ರಿ. ಆದ್ರೆ ಒಂದ್ ಮಾತು ಹೇಳ್ರಿ, ನಿಮ್ಗೆಲ್ಲ ಇದೆಲ್ಲ ಹ್ಯಾಂಗ್ ತಿಳಿತದ? ನನಗೆ ಈ ಮಾಹಿತಿ ಸಿಕ್ಕಿದ್ದು ಕ್ರಾಪ್ ಲೈಫ್ ಇಂಡಿಯಾದಿಂದ. ಕ್ರಾಪ್ ಲೈಫ್ ಇಂಡಿಯಾ ರೈತರ ಕೃಷಿಯಲ್ಲಿ ಹೊಸ ಸ್ಥಾಯಿ ತಂತ್ರಜ್ಞಾನ ಅಳವಡಿಸುವುದಕ್ಕೆ ಸಹಾಯ ಮಾಡುತ್ತೆ. ಇದು ರೈತರ ಬೇಸಾಯದ ಉನ್ನತ ವಿಧಾನ ಮತ್ತು ಬೆಳೆಯನ್ನು ಸುರಕ್ಷಿತವಾಗಿಡುವ ಪ್ರಾಡಕ್ಟ್ಸ್ ಮಾತ್ರವಲ್ಲದೆ ಕಂಟೈನರ್ ಮತ್ತು ಪ್ರತಿರೋಧ ನಿರ್ವಹಣೆಗಾಗಿ ಟ್ರೈನಿಂಗ್ ಒದಗಿಸುತ್ತದೆ. ಹಾಗಾಗಿ ರೈತರ ಬೆಳೆ ವೃದ್ಧಿಯಾಗ್ತದೆ ಮತ್ತು ಪರಿಸರವು ಸುರಕ್ಷಿತವಾಗಿರ್ತದೆ.
ಕ್ರಾಪ್ ಲೈಫ್ ಇಂಡಿಯಾ ಸರ್ಕಾರ ಮತ್ತು ಇತರ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಸಹಯೋಗ ನೀಡಿ ರೈತರು ಮತ್ತು ಚಿಲ್ಲರೆ ಮಾರಾಟಗಾರರ ನಡುವೆ ಭಾರೀ ಪ್ರಮಾಣದಲ್ಲಿ ಜಾಗೃತಿ ಮೂಡಿಸುತ್ತಾ ಕೀಟನಾಶಕದ ಸುರಕ್ಷಿತ ಜವಾಬ್ದಾರಿಯುತ ಮತ್ತು ಸರಿಯಾದ ಬಳಕೆಗೆ ಉತ್ತೇಜನ ಕೊಡುವ ಪ್ರೋಗ್ರಾಂ ನಡೆಸುತ್ತದೆ. ಸರಿ ಸೋದರ ಸೋದರಿಯರೇ, ಇವತ್ತಿಗೆ ಇಷ್ಟೇ ತಿಳುವಳಿಕೆ ಸಾಕು. ಮತ್ತೆ ಸಂಭ್ರಮ ಪಡೆಯುವ ಸಮಯ ಬಂದಿದೆ. ನಮ್ಮ ದುಡಿಮೆ ಮತ್ತು ಪರಿಶ್ರಮಕ್ಕೆ ಒಳ್ಳೆಯ ಫಲ ಕೊಡುವ ದೇವರು ಮತ್ತು ಕ್ರಾಪ್ ಲೈಫ್ ಇಂಡಿಯಾಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಮತ್ತು ನ್ಯೂಸ್ಗಾಗಿ ಕ್ರಾಪ್ ಲೈಫ್ ಇಂಡಿಯಾದ ವೆಬ್ಸೈಟ್ಗೆ ಹೋಗಿ.